ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ರಾಷ್ಟ್ರಕವಿ ಕುವೆಂಪು ಅವರು ವಿಶ್ರಾಂತಿ ಪಡೆಯುತ್ತಿದ್ದ ಬಸ್ ಸ್ಟ್ಯಾಂಡ್ ಅನ್ನು ಪಾಲಿಕೆ ಅನುಮತಿ ಪಡೆಯದೆ ಗಣೇಶ್ ಬೀಡಿ ಮಾಲೀಕ ಮಹೇಶ್ಗೆ ಸೇರಿದ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟುತ್ತಿರುವ ವ್ಯಕ್ತಿಯಿಂದಲೇ ಈ ಕೃತ್ಯವೆಸಗಲಾಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಮೈಸೂರಿನ ವಿವಿ ಮೊಹಲ್ಲಾದ ಗೋಕುಲಂ ಮುಖ್ಯ ರಸ್ತೆಯಲ್ಲಿ ಇರೋ ಪಾಪರಂ ಬಸ್ ಸ್ಟ್ಯಾಂಡ್ ಸುಮಾರು 60 ವರ್ಷಗಳ ಇತಿಹಾಸ ಹೊಂದಿದೆ. ಹೀಗಾಗಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಬಸ್ ಸ್ಟ್ಯಾಂಡ್ ಧ್ವಂಸ ಮಾಡುತ್ತಿದ್ದನ್ನು ಸ್ಥಳೀಯರು ತಡೆದಿದ್ದಾರೆ. ಈ ವೇಳೆ ಮಾಲೀಕನ ಸಹಚರರು ಸ್ಥಳೀಯರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ನಂತರ ಸ್ಥಳೀಯರು ಈ ವಿಷಯವನ್ನ ಪಾಲಿಕೆ ಆಯುಕ್ತರ ಗಮನಕ್ಕೆ ತಂದಿದ್ದಾರೆ. ಯಾವುದೇ ಕಾರಣಕ್ಕೂ ಬಸ್ ಸ್ಟ್ಯಾಂಡ್ ನಾಶ ಮಾಡಲು ನಾವು ಬಿಡುವುದಿಲ್ಲ. ಈ ಬಸ್ ಸ್ಟ್ಯಾಂಡ್ನಲ್ಲಿ ಕುವೆಂಪು ಅವರು ಬಂದು ವಿಶ್ರಾಂತಿ ಪಡೆಯುತ್ತಿದ್ದರು. ಅಷ್ಟೇ ಅಲ್ಲದೆ ವಾಯುವಿಹಾರಕ್ಕೆ ಹೋಗೋರು ಬಂದು ಇಲ್ಲಿ ಕುಳಿತು ಹೋಗ್ತಾರೆ. ಇದರಿಂದ ಈ ಭಾಗದ ಜನತೆಗೆ ತುಂಬ ಉಪಯೋಗವಿದೆ. ಇದನ್ನು ಯಾವುದೇ ಕಾರಣಕ್ಕೂ ಧ್ವಂಸ ಮಾಡಬಾರದು ಅಂತ ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಏನಂದರೆ ಇದು ನಮ್ಮ ಪುರಾತನ ಕಾಲದ ಬಸ್ ಸ್ಟ್ಯಾಂಡು, ಹೆಚ್ಚು ಕಮ್ಮಿ 80 ವರ್ಷದಿಂದೆ ಕಟ್ಟಿದಂಥ ಒಂದು ಬಸ್ ನಿಲ್ದಾಣವನ್ನು ಇವತ್ತು ಹೇಳದೆ ಯಾರಿಗೂ ಗಮನಕ್ಕೂ ತರದೆ, ಸರ್ಕಾರದ ಗಮನಕ್ಕಾಗಲಿ ಕಾರ್ಪೊರೇಷನ್ ಗಮನಕ್ಕಾಗಲಿ ಯಾವುದಕ್ಕೂ ತರದೆ ಡೆಮಲಿಷ್ ಮಾಡಿದ್ದಾರೆ. ಇದು ಯಾರಿಗೆ ಅನುಕೂಲ ಆಗುತ್ತೆ ಅಂತ ನಿಮಗೆ ನೋಡಿದ್ರೆ ಅನಿಸ್ಬೋದು, ಅಂತ ಅವರು ಇದನ್ನು ಡೆಮಲಿಷ್ ಮಾಡಿದ್ದಾರೆ. ಈ ಜಾಗ ನಾವು ಪ್ರತಿದಿನ ಓಡಾಡುವಾಗ ಈ ರೋಡಲ್ಲಿ ನಮ್ಮ ಅನುಭವಕ್ಕೆ ಬರ್ತಿದ್ದಂಥ ಒಂದು ಜಾಗ. ಯಾಕೆ ಅಂದರೆ ಈ ಜಾಗದಲ್ಲಿ ಕುವೆಂಪು ಅವರು, ರಾಷ್ಟ್ರಕವಿ ಕುವೆಂಪು ಅವರು ಓಡಾಡ್ಕೊಂಡು ಬಂದು ಸ್ವಲ್ಪ ಕುಂತು ವಿಶ್ರಾಂತಿಯನ್ನು ಪಡೀತಿದ್ದಂಥ ಒಂದು ಜಾಗ ಇದು. ಈ ಜಾಗವನ್ನು ಹೇಳ್ದಕ್ಕಿಲ್ಲದೆ ಒಡೆದಾಕಿದ್ದಾರೆ. ಅದ್ರ ಬಗ್ಗೆ ನಾನು ಕ್ರಮ ತೆಗೆದುಕೊಳ್ಳೋಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಇವತ್ತಿಗೂ ಇತ್ತು ಬಸ್ ಸ್ಟ್ಯಾಂಡು, ಈಗ 3-4 ದಿನದಿಂದ ಇದನ್ನು ಮಾಡಿದ್ದಾರೆ, ಡೆಮಲಿಷ್ ಮಾಡಿದ್ದಾರೆ, ಯಾರು ಗಮನಕ್ಕೂ ತರದೆ. ವಿಶ್ರಾಂತಿ ಪಡೆಯೋರು, ಈಗ ವಾಕ್ ಮಾಡಿದಂಥ ಸಂಜೆ ಹೊತ್ತಾಗಲಿ ಬೆಳಗ್ಗೆ ಹೊತ್ತಲ್ಲಿ ವಾಕ್ ಮಾಡಿದವರು ಸ್ವಲ್ಪ ಬಂದು ಒಂದು ಕೂತು ಹೋಗ್ತಿದ್ರು ಜಾಗದಲ್ಲಿ, ರೆಸ್ಟ್ ಮಾಡ್ತಿದ್ರು, ಆಮೇಲೆ ಬಸ್ ನಿಲ್ಸುತ್ತೆ, ಬಸ್ಸಿಗೆ ವೆಯ್ಟ್ ಮಾಡ್ತಿದ್ರು ಜನ. ಅಂಥ ಜಾಗವನ್ನು ಅವರು ಹೊಡೆದಾಕಿದ್ದಾರೆ. ಅದು ತುಂಬ ನೋವಾಗ್ತಿದೆ ಮನಸ್ಸಿಗೆ. ದಯಮಾಡಿ ಇದನ್ನು ಯಾರು ಮಾಡಿದಾರೋ ಅವರಿಗೆ ತಕ್ಕ ಶಿಕ್ಷೆ ಮಾಡಬೇಕು ಅಂತ ನನ್ನಲ್ಲಿ ಒಂದು ತಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ನಾನು. ಯಾಕೆಂದರೆ ಅವ್ರ ಮುಂದೆ ಈಗ ಚೆನ್ನಾಗಿ ಕಾಣಬೇಕು ಬಿಲ್ಡಿಂಗು ಅಂದರೆ ಈ ಜಾಗ ತೆಗಿಲೇಬೇಕು. ಬಿಲ್ಡಿಂಗ್ ಚೆನ್ನಾಗಿ ಕಾಣಲ್ಲ ಅಂದರೆ ಈ ಬಿಲ್ಡಿಂಗ್ ಇದು ಬಸ್ ಸ್ಟ್ಯಾಂಡ್ ಇದ್ರೆ ಜಾಗ ಚೆನ್ನಾಗಿ ಕಾಣಲ್ಲ ಬಿಲ್ಡಿಂಗು. ಆ ಬಿಲ್ಡಿಂಗ್ ಅವರು ಮಾಡಿರ್ಬೋದು, ದಯವಿಟ್ಟು ಇದ್ರ ಬಗ್ಗೆ ನೀವು ಪ್ರಚಾರ ಮಾಡಿ, ಇದನ್ನು ದಯವಿಟ್ಟು ಬಸ್ ಸ್ಟ್ಯಾಂಡ್ ಉಳಿಸ್ಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ.